हाय फ्रेंड्स नमस्ते वेलकम बैक टू अमरा व्लॉग्स एंड रेसिपीज वीडियो दल्ली ना बायल्लिट्रे करगुवंतह कैरेट हलवा हेग प्रिपेर माड्कोळ्ळोदंत नोडोण तुंबा टेस्टी आगिरुत्ते ई वीडियोवन्न कोनेवरेगू नोडि नीवु ईजियागि पर्फेक्ट आगि ई रेसिपियन्न कलियबहुदु बन्नि इवाग ई कैरेट हलवा माडो विधानवन्न नोडोण कैरेट हलवा माडोदक्के नानु ओंदु प्यान अल्लि 2 टेबल स्पून अष्टु तुप्प हाक्तिदीनि ತುಪ್ಪ ಲೈಟಾಗಿ ಬಿಸಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂತಹ ಬಾದಾಮಿ ಆಮೇಲೆ ಗೋಡಂಬಿಯನ್ನು ಹಾಕಿ ಲೈಟಾಗಿ ಹುರಿದುಕೊಳ್ಳಬೇಕು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನಂತರ ಇವು ಲೈಟಾಗಿ ಫ್ರೈ ಆದಮೇಲೆ ಇದರಲ್ಲಿ ಸ್ವಲ್ಪ ಒಣದ್ರಾಕ್ಷಿಯನ್ನು ಕೂಡ ಸೇರಿಸಬೇಕು ಈ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳೋದ್ರಿಂದ ಹಲ್ವಾ ಮತ್ತಷ್ಟು ಟೇಸ್ಟನ್ನು ಕೊಡುತ್ತೆ सो इद्रे हाकोली इल्ला अंतंद्रे स्किप माड़बोदु इल्ला निम्मत्र याव ड्राई फ्रूट्स इद्रे अवन्ना हाकोबोदु क्यारेट हलवा माड़ोदक्के नानु 2 कप्पस्टु क्यारेट अन्नु इतर सन्सन्नदागि कट माड़ी मिक्सियल्लि हाकोंता इदीनि इतर मिक्सियल्लि हाकोळ्ळोदु बेड अंतंद्रे तुर्दुबिट्टु हलवा अन्नु माड्कोबोदु नोडि पूर्तियागि पेस्ट माड्कोबारदु ई तर नावु मिक्सियल्लि हाकोंड्रे हलवा बेग आगुत्ते तो ना तुर्दबिट हाकोळ्ळोदरिंद स्वल्प लेट आगुत्ते इदु ननगे ईजी मेथड अनिस्तु सो हागागि नानु यावाग क्यारेट हलवा माड्द्रु इदे तर माड्तीनि तुंबा टेस्टी आगिरुत्ते मत्ते बेगनु आगोगुत्ते सो हागागि नानु ई मेथड अन्नु फॉलो माड्तीनि सो निमगे इष्ट आद्रे नीवु कूड खंडित इदे मेथड अन्नु फॉलो माडि इवाग ओंदु प्यान इट्टु अदरल्लि तरितरियागि हाकोंडिरतक्कंतह क्यारेट अन्नु सेरिसि लाइट आगि फ्राई माड्कोबेकु इदन्न हसि स्मेल होगुवरेगु ಈ ತರ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ತಾ ಇರಬೇಕು ಒಂದು 3-4 ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗುತ್ತೆ 3-4 ನಿಮಿಷ ಫ್ರೈ ಆದಮೇಲೆ ಇದರಲ್ಲಿ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ತಿದೀನಿ ತುಪ್ಪ ಹಾಕಿದಾದಮೇಲೆ 2 ನಿಮಿಷ ಮತ್ತೆ ಈ ತರ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕು ನಾವು ತುರ್ದ್ಬಿಟ್ಟು ಹಾಕೊಳ್ಳುವಂತ ಕ್ಯಾರೆಟ್ ಸ್ವಲ್ಪ ಟೈಮ್ ಹಿಡಿಸುತ್ತೆ ಆದರೆ ಈ ತರ ಮಿಕ್ಸಿಯಲ್ಲಿ ಹಾಕೊಂಡ್ರೆ ಈ ಹಲ್ವಾ ಮಾಡೋದಕ್ಕೆ ಕಡಿಮೆ ಟೈಮ್ ತಗೊಳ್ಳುತ್ತೆ ನೋಡಿ 5 ನಿಮಿಷ ಆಯಿತು 5 ನಿಮಿಷ ಆದಮೇಲೆ 1 ಕಪ್ ಅಷ್ಟು ಮಿಲ್ಕ್ ಅನ್ನು ಆಡ್ ಮಾಡ್ತಿದೀನಿ ಕರೆಕ್ಟ್ ಆಗಿ 1 ಕಪ್ ಅಷ್ಟು ಮಿಲ್ಕ್ ಸರ್ ಹೋಗುತ್ತೆ 2 ಕಪ್ ಅಷ್ಟು ಕ್ಯಾರೆಟ್ ತುರಿಗೆ ನಾನು 1 ಕಪ್ ಅಷ್ಟು ಮಿಲ್ಕ್ ಅನ್ನು ತಗೊಂಡಿದ್ದೀನಿ ಈ ಹಾಲು ಇಂಗೋಗುವವರೆಗೂ ನಾವು ಕೈ ಬಿಡದಿರ ಮಿಕ್ಸ್ ಮಾಡ್ತಾನೆ ಇರಬೇಕು ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ನೋಡಿ ಇದು ಈಗ 70% ಅಷ್ಟು ಬೆಂದಿದೆ ಇವಾಗ ಇದರಲ್ಲಿ ನಾವು 1/2 ಕಪ್ ಅಷ್ಟು ಸಕ್ಕರೆಯನ್ನು ಆಡ್ ಮಾಡಬೇಕು 2 ಕಪ್ ಕ್ಯಾರೆಟ್ ತುರಿಗೆ 1/2 ಕಪ್ ಅಷ್ಟು ಸಕ್ಕರೆ ಕರೆಕ್ಟ್ ಆಗಿ ಸರ್ ಹೋಗುತ್ತೆ ಸ್ವೀಟ್ ಜಾಸ್ತಿ ತಿನ್ನೋರಾದ್ರೆ ನಿಮ್ಮ ಸ್ವೀಟ್ ಗೆ ಅನುಸಾರವಾಗಿ ಸಕ್ಕರೆಯನ್ನು ಹಾಕೋಬಹುದು ನೋಡಿ ಸಕ್ಕರೆಯನ್ನು ಹಾಕಿದಾದ್ಮೇಲೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಸ್ವಲ್ಪ ನೀರ್ ನೀರ್ ತರ ಆಗುತ್ತೆ ಸೋ ಇದು ಡ್ರೈ ಆಗುವವರೆಗೂ ಮತ್ತೆ ನಾವು ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಹಾಗೆ ಬೇಯಿಸ್ಕೋಬೇಕಾಗುತ್ತೆ ಸೇಮ್ ಇದೇ ಟಿಪ್ಸ್ ಅನ್ನು ಫಾಲೋ ಮಾಡಿ ಫ್ರೆಂಡ್ಸ್ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ ಸೋ ನಿಮ್ಮ ಮನೆಗಳಲ್ಲಿ ಫಂಕ್ಷನ್ ಗಳಾದಾಗ ಇಲ್ಲ ಯಾವುದೇ ಬರ್ತ್ಡೇ ಪಾರ್ಟಿ ಆದಾಗ ಈ ತರ ಹಲ್ವಾ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ ಸೇಮ್ ಇದೇ ಟಿಪ್ಸ್ ಅನ್ನು ಫಾಲೋ ಮಾಡಿ ಉತ್ತರ ಭಾರತದಲ್ಲಿ ಕ್ಯಾರೆಟ್ ಹಲ್ವಾ ಅಂತಂದ್ರೆ ತುಂಬಾ ಫೇಮಸ್ ಸೋ ತುಂಬಾ ಚೆನ್ನಾಗಿ ಮಾಡ್ತಾರೆ ಯಾವುದೇ ಫಂಕ್ಷನ್ ಮಾಡ್ಲಿ ತಪ್ಪದೆ ಕ್ಯಾರೆಟ್ ಹಲ್ವಾ ಮಾಡೇ ಮಾಡ್ತಾರೆ ನೋಡಿ ಈಗ ಇದು ಇತರ ತಲಾ ಬಿಟ್ಕೊಳ್ತಾ ಇದೆ ಫೈನಲ್ ಆಗಿ ನಾವು 1/2 ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ಅನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ನಾವು ಫ್ರೈ ಮಾಡ್ಕೊಂಡು ಇಟ್ಟಿರತಕ್ಕಂತ ಡ್ರೈ ಫ್ರೂಟ್ಸ್ ಅನ್ನು ಕೂಡ ಆಡ್ ಮಾಡಬೇಕು ಸೋ ಡ್ರೈ ಫ್ರೂಟ್ಸ್ ಇದ್ರೆ ಹಾಕೋಬಹುದು ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಬಹುದು ಈ ಕ್ಯಾರೆಟ್ ಹಲ್ವಾ ಜೊತೆಗೆ ಡ್ರೈ ಫ್ರೂಟ್ಸ್ ಒಂದೊಂದು ಸಿಗ್ತಾ ಇದ್ರೆ ಸೋ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಿಮ್ಮತ್ರ ಡ್ರೈ ಫ್ರೂಟ್ಸ್ ಇದ್ರೆ ಖಂಡಿತ ಆಡ್ ಮಾಡ್ಕೊಳ್ಳಿ ಕೇವಲ 10 ನಿಮಿಷದಲ್ಲಿ ನಾವು ಈ ಹಲ್ವಾವನ್ನ ಪ್ರಿಪೇರ್ ಮಾಡ್ಕೊಬಹುದು ಸೋ ಮನೆಯಲ್ಲಿ ಕ್ಯಾರೆಟ್ ತರ್ತಾ ಇರ್ತೀವಿ ಈ ತರ ಕ್ಯಾರೆಟ್ ಹಲ್ವಾ ಮಾಡ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೋ ನೀವೇನಾದರೂ ಈ ಕ್ಯಾರೆಟ್ ಹಲ್ವಾ ಮಾಡಿದ್ರೆ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಕೂಡ ಮಾಡಿ ನೋಡಿ ಫೈನಲ್ ಆಗಿ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯೋ ಹಾಗೆ ತಿನ್ನೋದಕ್ಕೆ ಅಷ್ಟೇ ಟೇಸ್ಟಿ ಆಗಿರುತ್ತೆ ಸೋ ಖಂಡಿತ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತಾ ಇದೀನಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ
ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನಾವೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅದುವರೆಗೂ ಧನ್ಯವಾದಗಳು.